ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಂದು ಅಜ್ಜಿ ಕಾಫಿ. ಅತ್ತೆ ನೀವು ತಗೊಳ್ಳಿ. ಅಮ್ಮ ಮಾರುತಿ, ಅಮ್ಮ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಮ್ಮ. ಮಾರುತಿ ಅಕ್ಕ, ಹೇಗಿದ್ಯೋ ನೀನು? ಚೆನ್ನಾಗಿದ್ದೇನಕ್ಕ. ನನ್ ಮೊಮ್ಮಗಳು ಆರಾಮವಾಗಿರ್ಬೇಕಾದ ಮನೆಯಲ್ಲಿ ಇವಳು ದೆವ್ವ ಮೆಟ್ಕೊಂಡಂಗೆ ಮೆಟ್ಕೊಂಡಿದ್ದಾಳೆ. ಇವಳನ್ನ ವಾಪಸ್ ಕರ್ಕೊಂಡು ಹೋಗೋವರೆಗೂ ನಾನು ಇಲ್ಲಿಂದ ಹೋಗಬಾರದು. ಮುದ್ಕಿ ಮನೆಯೊಳಗ ಕಾಲಿಟ್ಲೋ ಇಲ್ವೋ ಆಗ್ಲೇ ಪ್ಲಾನ್ ಮಾಡಕ್ ಶುರು ಮಾಡಿದಾಳೆ. ಇವಳು ಇಲ್ಲಿ ಇರೋವರೆಗೂ ಅಕ್ಕಂಗೆ ಏನು ತೊಂದರೆ ಆಗ್ತಾರ ನೋಡ್ಕೋಬೇಕು. ಇದು ಕೂಡ ನನ್ನ ಸೊಸೆ ಮಾಡಬೇಕಾಗಿರೋ ಕೆಲಸ ಅಲ್ವಾ ಅತ್ತೆ? ನನ್ನ ಬೀಗ ಬೀಗತಿ ಮನೆಗೆ ಬಂದಾಗ ನನ್ನ ಸೊಸೆ ಅವರನ್ನ ಸಂತೋಷವಾಗಿ ಬರ್ಮಾಡ್ಕೊಂಡ್ರೆ ತಾನೇ ನನಗ್ ಸಂತೋಷ ಆಗೋದು. ಆಯ್ತು, ಈಗ ಸುಮ್ನಿರು. ಬಾಮ ಅಜ್ಜಿ ಬನ್ನಿ. ಬನ್ನಿ ಬಿಗ್ರೆ, ಬನ್ನಿ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅವ್ರಿಗೆ ಹೀಗಾಗಿದೆ ಅಂತ ಗೊತ್ತಾಗಿದ್ದೆ, ನಾವು ತಕ್ಷಣ ಬಂದ್ಬಿಟ್ವಿ. ಏನೋ, ಒಳ್ಳೆಯವ್ರಿಗೆ ಕಷ್ಟ ಕೊಡ್ತಾನ ದೇವ್ರು. ಅಜ್ಜಿ, ಇಲ್ಲಿ ಎಲ್ರೂ ಚೆನ್ನಾಗೇ ಇದ್ದಾರೆ. ನೀವು ದುಃಖ ಪಟ್ಟು ಏನೇನೋ ನೆನಪು ಮಾಡ್ಕೊಂಡು ಅತ್ತೆಗೆ ಬೇಜಾರು ಮಾಡಬೇಡಿ. ಏನೋ ಇವಳ ಅತ್ತೆನೇ ಅನ್ನೋ ತರ ಹೀಗೆಲ್ಲ ಮಾತಾಡ್ತಿದ್ದಾಳೆ, ತುಂಬಾ ಮಿತಿ ಮೀರಿದಾಳೆ ಅನ್ಸತ್ತೆ. ಇವ್ರ ಜೊತೆನೆ ಹೀಗಾದ್ರೆ ಈ ನಳಿಯಂದ್ರ ಜೊತೆ ಹೇಗಿದ್ದಾಳೋ ಏನೋ. ಮಂತರಾಜಿ, ಸುನಂದತ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಪ್ಪ. ಮಾರ್ತಿ, ಹೇಗಿದ್ಯೋ? ಚೆನ್ನಾಗಿದ್ದೀನಿ ಬಾವಾ. ನೀನ್ ನೋಡಿದ್ರೆ ಸಾಕಣ, ಯಾಕೋ ನೂರ ಆನೆ ಬಲ ಬಂದಂಗಾಗತ್ತೆ. ಬನ್ನಿ ಅಣ್ಣ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಮ್ಮ, ನಾನ್ ಮೇಲೋಗಿ ಬೀಗರ ನೋಡ್ಕೊಂಡು ಬರ್ತೀನಿ. ಅಮ್ಮ, ನಿಮ್ಮೆಲ್ರಿಗೂ ಕಾಫಿ ತರ್ತೀನಿ. ಸಾಯಿ ಮುದಿ, ನನ್ನ ಮಗನೇ ಸಾಯಿ. ಸಾಯೋ, ಸಾಯ್ಬೇಕು ನೀನು. ನಿನಗ್ ಸಾಯ್ಲೇಬೇಕು. ಅಧಿಕಾರನೆಲ್ಲ ದೇವಂಶಿ ಕೊಟ್ಬಿಟ್ರೆ ಮತ್ತೆ ನಾನೇನೋ ಮಾಡ್ಬೇಕು. ಸಾಯಿ ನನ್ ಮಗನೇ. ಕನಸನ್ನೆಲ್ಲ ನಾಶ ಮಾಡ್ಬಿಟ್ಟೆ ಅಲ್ವಾ? ನೀನ್ ಸಾಯೋವರೆಗೂ ನನಗ್ ನೆಮ್ಮದಿ ಸಿಗಲ್ಲ.
ಬೀಗರಿಗೆ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ. ಹೌದು, ಬದುಕೊಳ್ಳೋದು ಬೆಟ್ಟ. ಅದೇ ಸತ್ತೇ ಹೋಗಿದ್ರು ಅಂತ ಭಯಪಟ್ಟಿದ್ವಿ. ಎಲ್ಲರೂ ಅದೃಷ್ಟ ಚೆನ್ನಾಗಿತ್ತು, ಬದುಕಿದ್ದಾರೆ. ನಿಜಾನೇ, ಹೋಗ್ಬೇಕಾಗಿದ್ದ ಪ್ರಾಣ ಉಳಿತು ಅಂದ್ರೆ ಎಲ್ಲ ದೇವ್ರದೇ, ಅವ್ರು ಮಾಡಿದ ಪುಣ್ಯ. ಪುಣ್ಯನೋ ಪಾಪನೋ ಎಲ್ಲಾನು ಹಾಳು ಮಾಡಿಬಿಟ್ಟ. ಅದೇ ಪಾಪ ದೊಡ್ಡಪ್ಪ ಎದುರು ನಿಂತು ಅಧಿಕಾರ ಕೊಡೋ ಕಾರ್ಯಕ್ರಮನ ಪೂರ್ತಿ ಮಾಡೋಣ ಅನ್ಕೊಂಡಿದ್ರು, ಅಷ್ಟರಲ್ಲ ಹೀಗಾಗೋಯ್ತು. ಇವಾಗ ಏನಾಯ್ತಪ್ಪ, ಇವ್ರು ಬೆರಳನ್ ಸೇಳ್ಕೊಂಡು ತಿಳ್ಕಾಯ್ಟ್ರಲ್ವಾ, ಅಂದ್ರೆ ಇವ್ರ ಜವಾಬ್ದಾರಿ ಮುಗಿದ ಹಾಗೇನೆ. ಅದು ಅಲ್ಲದೆ ನಿನಗೆ ಕೊಡ್ಬೇಕಾಗಿದ್ದ ಜವಾಬ್ದಾರಿನ ನನ್ನ ಅಳಿಯನ ಕೊಟ್ಟಿದ್ದಾರೆ. ಹೋಗ್ಲಿ ಬಿಡಪ್ಪ, ಯಾರು ಕೊಟ್ರೇನು, ನೀವೆಲ್ಲ ಒಂದೇ ತಾನೆ. ಅಳಿಯಂದ್ರ ಬಗ್ಗೆ ನಿಜ ಗೊತ್ತಾಗಿರ್ಬೇಕು, ಅದಕ್ಕೆ ಬೀಗರು ತಮ್ಮ ನಿರ್ಧಾರನ ಬದಲಾಯಿಸ್ಕೊಂಡ್ರು. ನನ್ನ ಮಗಳು ಆ ಕೆಲಸ ಮಾಡೋಳಲ್ಲ, ಇದೆಲ್ಲ ಬೇಕು ಅಂತಾನೆ ಯಾರೋ ಮಾಡಿರೋದು. ಆದರೆ ಎಲ್ಲ ಒಳ್ಳೇದೇ ಆಯ್ತಲ್ಲ, ಅವ್ರು ಮಾಡಿದ್ದನ್ನು ಅವರೇ ಅನುಭವಿಸ್ತಾರೆ. ಈಗಲಾದರೂ ಅಂಥದ್ದೇನಾಗಿದೆಯಪ್ಪ, ನೀನು ಅಳಿಯಂದ್ರ ಜೊತೆಲಿ ಇದ್ಕೊಂಡು ಜವಾಬ್ದಾರಿನ ಹಂಚ್ಕೋ. ನನಗೆ ಅಧಿಕಾರ ಸಿಕ್ಕಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ರೆ ನಿನ್ನ ಅಳಿಯನ ಜೊತೆ ಜವಾಬ್ದಾರಿ ಹಂಚ್ಕೋ ಅಂತ ಸಲಹೆ ಕೊಡ್ತೀಯ ಮುದ್ದಿ ನನ್ನ ಮಗನೇ, ನಿನ್ನ ಕೂಡ ಎತ್ಬಿಡ್ತೀನಿ. ಮೊದ್ಲು ಈ ಮೋದಿ ನನ್ನ ಮಗನ ಸಾಯಿಸ್ಬೇಕು. ಮಾಡ್ತಿ, ಅದಲ್ಲಿಡು ನಿನ್ ಬಾಯ್ಲಿ. ಅಜ್ಜಿ ಕಾಫಿ. ಅಮ್ಮ ಹೌದು, ಶ್ರೇಯಾ ಎಲ್ಲಮ್ಮ ಕಾಣಿಸ್ತಾ ಇಲ್ಲ. ಇಡೀ ದಿನ ಮನೇಲಿರೋ ನಮ್ಗೆ ಯಾವಾಗ್ಲೋ ಒಂದ್ಸಲ ಕಾಣಿಸ್ತಾಳೆ, ಇನ್ನು ಇವಾಗ ತಾನೇ ಬಂದಿದ್ದೀರಾ? ಅಷ್ಟು ಬೇಗ ಅವಳು ಕಾಣಿಸ್ತಿಲ್ಲ ಅಂದ್ರೆ ಹೇಗೆ? ಏನಾಯ್ತು ಬೀಗ್ರೆ, ಅವಳಿಂದೇನು ಕಷ್ಟ ಆಗ್ತಿಲ್ಲ ತಾನೆ? ಅವಳಿಂದ ಯಾಕೆ ಕಷ್ಟ ಆಗತ್ತೆ, ಬಂಗಾರದಂತ ಹುಡುಗಿ ಅವಳಿಲ್ಲಿ ಇದ್ದಾಳೋ ಇಲ್ವೋ ಅನ್ನೋ ಹಾಗಿರ್ತಾಳೆ. ನಮ್ ಸಂಕಟ ಕೂಡ ಅದೇ ಅಮ್ಮ. ಇದ್ದಾಳ ಇಲ್ವಾ ಇಷ್ಟಕ್ಕೂ ಅವಳು ನಮ್ ಸೊಸೆ ಹೌದು ಅಲ್ವೋ ಅಂತಾನೆ ಅನಿಸ್ತಿರತ್ತೆ. ಎಲ್ಲ ಕೆಲ್ಸಗಳನ್ನ ನಿಮ್ ದೊಡ್ಡ ಮಗಳಿಗೆ ಮಾತ್ರ ಕಲ್ಸಿದ್ದೀರಾ, ಚಿಕ್ಕವಳಿಗೆ ಯಾವ ಕೆಲ್ಸನೂ ಕಲ್ಸಿಲ್ವಾ? ಕೌಸಲ್ಯ ಸುಮ್ನಿರು. ಅಯ್ಯೋ, ನಾನೇನಂತ ತಪ್ಪು ಹೇಳ್ದೆ ಅತ್ತೆ? ಒಂದೇ ಮನೇಲಿ ಒಂದ್ ಹುಡುಗಿ ಹೀಗೆ ಇನ್ನೊಂದು ಹುಡುಗಿ ಹಾಗೆ ಯಾಕೆ ಬೆಳೆದಿದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಶ್ರೀಯಾಗೂ ಎಲ್ಲ ಕೆಲಸ ಬರುತ್ತಮ್ಮ, ಆದ್ರೆ ಓದೋದ್ರ ಮೇಲೆ ಆಸಕ್ತಿ ಇದ್ದಿದ್ರಿಂದ. ವಹಿಸ್ಕೊಂಡು ಮಾತಾಡ್ಬೇಡಿ ಅಮ್ಮ, ಮನೆಗೆ ಬಂದ ಇಷ್ಟು ದಿನ ಆಯ್ತು, ಯಾವ ಕೆಲಸ ಬರತ್ತೆ ಯಾವ್ದು ಬರಲ್ಲ ಅಂತ ಅಷ್ಟು ಗೊತ್ತಾಗಲ್ವಾ ನಮ್ಗೆ? ಇಷ್ಟಾಯ್ತು. ಹೌದೇನು ಮಾಡ್ತಿ? ಆಮೇಲೆ ಈ ಮನೆಗ್ ಬಂದವ್ರಿಗೆ ಈ ಮನೆ ಚಿಕ್ಕ ಸೊಸೆ ಯಾರು ಅಂತಾನೆ ಗೊತ್ತಾಗಲ್ಲ. ನಾನ್ ಹೇಳಕ್ ಹೋದ್ರೆ ಅತ್ತೆ ವರ್ಸೆ ಅಂತಾರೆ, ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋದನ್ನ ನೀವೇ ಹೇಳ್ಬೇಕು. ನಿನ್ಗಿನ್ನೊಂದು ವಿಷಯ ಗೊತ್ತಾ? ಆಯ್ತು ಬೀಗ್ರೆ. ಹೇಗೋ ಯಾಕೆ ನೋಡಿ, ನಿಮ್ ದೊಡ್ಡ ಮಗಳ ತರ ಇರು ಅಂತ ಹೇಳ್ಬೋದಲ್ವಾ? ಅಯ್ಯೋ ಅತ್ತೆ,
ನೀವೇನು ಬೇಜಾರು ಮಾಡ್ಕೋಬೇಡಿ. ಇನ್ ಸ್ವಲ್ಪ ಸ್ವಲ್ಪ ದಿನದಲ್ಲಿ ನನಗಿಂತ ನಿಮ್ ಚಿಕ್ಕ ಸೊಸೆನೇ ಸೂಪರ್ ಅಂತೀರಾ. ಅಷ್ಟೊಂದು ಬದಲಾಗ್ತಾಳೆ ನೋಡ್ತೀರಿ. ನಾನ್ ಹೇಳ್ತಿದ್ದೀನಲ್ಲ ಅಮ್ಮ, ನೀವು ಶ್ರೀಯಾ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾನ್ ಮೇಲ್ ಹೋಗಿ ಬಟ್ಟೆ ತಗೊಂಡ್ ಬರ್ತೀನಿ. ಹುಚ್ಚ ನಂಗೆ, ಇನ್ನೂ ಎರಡು ನಿಮಿಷ ಬಿಟ್ಟಿದ್ರೆ ಜೀವ ಹೋಗ್ಬಿಟ್ಟಿರೋದು ಅಲ್ವಾ? ಪ್ರಾಣ ತೆಗೆಯೋದು ಎಷ್ಟು ಸಿಂಪಲ್, ಆದ್ರೆ ತೆಗೆದ್ಯೋ? ಆಮೇಲೆ ಸಿಚುವೇಶನ್ಸ್ ಹೇಗಿರುತ್ತೆ ಅಂತ ಗೊತ್ತಾ? ನಾನು ಅದನ್ನೆಲ್ಲ ಯೋಚನೆ ಮಾಡೋ ಪರಿಸ್ಥಿತಿ ಇಲ್ಲ. ನನಗೆಲ್ಲ ಅಧಿಕಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಬಿಟ್ಟ ಮುದಿ ನನ್ನ ಮಗ. ಎಲ್ರು ನನ್ನ ನೋಡಿ ನಗೋ ಹಾಗೆ ಮಾಡ್ದ, ಅವನನ್ನು ಬದುಕೋದಕ್ಕೆ ಬಿಡಲ್ಲ ನಾನು. ಶಡ, ನಾನ್ ಹೇಳಿದ್ದು ನಿನ್ ತಲೆಗೆ ಹೋಗೋದಿಲ್ವಾ? ಪ್ರಾಣ ತೆಗೆದ್ರೆ ಕೊಲೆಗಾರ ಆಗ್ತೀಯ, ಅಧಿಕಾರ ಸಿಗಲ್ಲ. ಈಗಾದ್ರೂ ಏನ್ ಸಿಗುತ್ತೆ? ಎಲ್ಲಾನು ಅವನಿಗೆ ಒಪ್ಪಿಸ್ಬಿಟ್ರಲ್ಲ. ಪೂರ್ತಿ ಕೊಟ್ಟಿಲ್ವಲ್ಲ, ನಾಳೆ ಹೋಮ ಮುಗಿದ್ರೆ ಮಾತ್ರ ಅಧಿಕಾರ ಎಲ್ಲ ಅವನಿಗೆ ಸಿಕ್ಕ ಹಾಗೆ. ಹಾಗ್ ನಡೀದೇ ಇದ್ರೆ ಯಾರಿಗೂ ಅಧಿಕಾರ ಅನ್ನೋದು ಸಿಗಲ್ಲ. ಅದಾದ್ಮೇಲೆ ಮತ್ತೆ ನಮ್ ಪ್ಲಾನ್ಸ್ನ ನಾವು ಮಾಡ್ಕೋಬಹುದು. ಆದ್ರೆ ಹೋಮ ಹೇಗಾದ್ರೆ ನಿಲ್ಲಿಸ್ಬೇಕಲ್ಲ. ನಿಂತ ಹೋಗುತ್ತೆ, ನಿಲ್ಸಕ್ ಹೊರಟಿದ್ದೀನಿ. ಹೇಗೆ? ಹೇಳಲ್ಲ, ಅದನ್ ಮಾಡಿ ತೋರಿಸ್ತೀನಿ. ಅಷ್ಟರಲ್ಲಿ ನೀನೇನಾದ್ರೂ ಹುಚ್ಚ ಕೆಲ್ಸ ಮಾಡಿದ್ರೆ ಆಮೇಲೆ ನಿನ್ನ ದೇವ್ರು ಕೂಡ ಕಾಪಾಡಕ್ಕಾಗಲ್ಲ. ಅಕ್ಕ. ಏನು ಮಾರುತಿ? ಕೆಳಗೆ ನಿನ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ನೀನ್ ಯಾಕೆ ಇಲ್ಲಿ ಬಂದೆ? ಈಗಷ್ಟೇ ಬಂದಲ್ಲೋ, ಅಷ್ಟಕ್ಕೂ ನನ್ ಬಗ್ಗೆ ಮಾತಾಡೋದಕ್ಕೆ ಏನಿದೆ? ಏನಿದ್ಯಾ? ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರು? ಮದ್ವೆ ಮಾಡಿಸ್ಬೇಕು ಅಂತ ತಾನೆ? ಈಗಷ್ಟೇ ಬ್ರೋಕರ್ ಫೋನ್ ಮಾಡಿದ್ರು, ತುಂಬಾ ಒಳ್ಳೆ ಸಂಬಂಧ ಅಂತೆ, ಅಪ್ಪ ಅಮ್ಮ ಎಲ್ರಿಗೂ ಇಷ್ಟ ಆಗಿದೆ. ನೀನ್ ಏನಾದ್ರೂ ಫೋಟೋ ನೋಡಿ ಒಪ್ಕೊಂಡ್ರೆ ಇನ್ ಒಂದೇ ತಿಂಗಳಲ್ಲಿ ಮದ್ವೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾರಂತೆ. ಮತ್ತೆ ಮಾತಾಡ್ತೀಯಾ? ಮದ್ವೆ ಅಂತಿದ್ ಹಾಗೆ ಅಕ್ಕ ಏನಂತಾಳೋ, ಅಕ್ಕನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಕಟ್ಕತೆ ಕಟ್ತಾ ಇದೆಯಲ್ಲ. ಹೌದಕ್ಕ, ಹೇಗ್ ಗೊತ್ತಾಯ್ತು? ನನ್ ತಮ್ಮನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಅವ್ರ ಅಕ್ಕನ ಕತ್ತಿಗೆ ಮೂರ್ ಗಂಟೆ ಹಾಕಿರೋರ್ ಜೊತೆನೆ ಜೀವನ ಪೂರ್ತಿ ಕಳಿಬೇಕು ಅನ್ಕೋತಾನೆ ಹೊರತು ಇನ್ನೊಂದ್ ಮದ್ವೆ ಸಂಬಂಧ ಬಂದಿದೆ ಅಂತ ಅಥವಾ ಮತ್ತೆ ಮದ್ವೆ ಮಾಡ್ಕೋ ಅಂತ ಖಂಡಿತ ಹೇಳಲ್ಲ.
ಎಲ್ಲಿ ಕನ್ಸಾಗಿ ಒಳದ್ ಬಿಡುತ್ತೆ ಅಂತ ನನಗೆ ಭಯ ಆಗ್ತದೆ. ಭಯ ಯಾಕೆ ಮಾರುತಿ? ರಾಮ ಇದಾನಲ್ಲ, ಎಲ್ಲ ಅವನೇ ನೋಡ್ಕೋತಾನೆ. ಅಂದ್ರೆ ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅನ್ಕೊಂಡಿದ್ಯಲ್ವಾ? ಭಾವನ ಹತ್ರ ನಡೆದಿದ್ದನ್ನೆಲ್ಲ ಹೇಳ್ಬಿಡ್ತೀಯಲ್ವಾ? ಏ ನಿಲ್ಸು, ಹಾಗಂತ ನಾನ್ ಯಾವಾಗ ಹೇಳ್ದೆ? ಯಾವತ್ತಿಗೆ ಆದ್ರೂ ಅವರು ಶ್ರೀಯಾ ಜೊತೆಗೆ ಬಾಳ್ಬೇಕು, ಅವರಿಬ್ರು ಒಂದ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀನ್ ಬದ್ಲಾಗಲ್ಲ ಅಕ್ಕ, ನೀನ್ ಬದ್ಲಾಗಲ್ಲ. ಈಗೇನು ಆಯ್ತು? ಇನ್ನೇನಾಗ್ಬೇಕು? ಇಲ್ಲಿಗ್ ಬಂದ್ಮೇಲೆ ಭಾವನ್ ನೋಡ್ಮೇಲೆ ನಿನ್ ಮನ್ಸ್ ಬದ್ಲಾಗುತ್ತೆ ಅಂತ ಅನ್ಕೊಂಡಿದ್ದೆ. ಇನ್ನು ಹಾಗೆ ಯೋಚಿಸ್ತೀಯಲ್ಲಕ್ಕ. ಹೋಗಿ ನಿಜ ಹೇಳಲ್ಲ ಅಂದ್ರೆ ನನ್ನ ಹತ್ರ ಮಾತ್ ಬೇರೆ ತಗೊಂಡಿದ್ಯಾ? ನೀನು ಹೇಳಲ್ಲ, ಹೋಗ್ಲಿ ಬೇರೆ ಮದ್ವೆ ಏನಾರು ಮಾಡ್ಕೋತಿ ಅನ್ಕೊಂಡ್ರೆ ಅದಕ್ಕೂ ಒಪ್ಕೋತಿಲ್ಲ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನ್ ಅನ್ಕೊಳ್ಳೋದೇನಿದೆ, ಆ ರಾಮ ಮನಸ್ ಮಾಡ್ಬೇಕು. ನನ್ನ ಸಾಕ್ದವ್ರಿಗೆ, ನನ್ ಜೊತೆಲೆ ಇದ್ದವ್ರಿಗೆ ಏನಾದ್ರೂ ಬೇಕು ಅಂದ್ರೆ ರಾಮನ್ ಹತ್ರ ಬೇಡ್ಕೊಂಡಿದ್ದೀನಿ ಹೊರತು ನನ್ಗೋಸ್ಕರ ಯಾವತ್ತಾದ್ರೂ ಕೇಳ್ಕೊಂಡಿದ್ದೀನ? ಆದ್ರೂ ಇದನ್ ಕೊಟ್ಟಿದ್ದಾನೆ. ಗಂಡನ್ನ ಕೊಟ್ಟಿರೋ ಈ ರಾಮ ಆ ಗಂಡನ ಜೊತೆ ಜೀವನ ಮಾಡ್ಬೇಕು ಅನ್ನೋ ಭಾಗ್ಯ ಕೂಡ ಕೊಡ್ಬೇಕು ಅಲ್ವಾ? ಯಾಕ್ ನಮ್ಮನ್ನ ಹೀಗ್ ದೂರ ಮಾಡಿದನೋ? ಯಾವಾಗ ಒಂದ್ ಮಾಡ್ತಾನೋ, ಒಂದ್ ಮಾಡ್ತಾನೋ ಇಲ್ವೋ ಅವನ್ಗೆ ಎಲ್ಲ ಗೊತ್ತಿರೋದಲ್ವಾ ಮಾರುತಿ? ಆದ್ರೂ ಸೀತಾ ಮಾತೇನು ಕೂಡ ರಾಮನ್ ಹತ್ರದಲ್ಲಿ ಎಷ್ಟೋ ದಿನ ಇರ್ಲಿಲ್ಲ. ಆದ್ರೂ ಗಂಡ ಹೆಂಡತಿ ಅಂದ್ರೆ ಸೀತಾರಾಮನ್ ತರ ಇರ್ಬೇಕು ಅಂತಾರೆ. ವ್ಯಕ್ತಿಗಳು ಎಷ್ಟು ಹತ್ರವಾಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಮನಸ್ಸು ಎಷ್ಟು ಹತ್ರ ಇದೆ ಅನ್ನೋದಷ್ಟೇ ಮುಖ್ಯ ಅಲ್ವಾ? ಚೆನ್ನಾಗಿ ಹೇಳಿದೆ. ಆದ್ರೆ ಮನ್ಸಿಗೆ ಹತ್ರ ಇದ್ದು ಮನುಷ್ಯರಿಂದ ದೂರ ಇದ್ರೆ ಆ ವಿರಹನ ತಡ್ಕೊಳಕ್ ಆಗಲ್ಲ. ನೀನ್ ಹೋಗಿ ತೊಳ್ಕೋ, ನಿಂತ್ಕೋ ಬಾ ಮೈದಾ. ಹೊಟ್ಟೋದ್ರೆ ಹೇಗೆ? ನೀನಿದ್ರೇನೆ ನೂರಾನೆ ಬಲ. ಸುಮ್ನೆ ಇರಿ, ಅವನಿಗೆ ಹೋಗಕ್ ಬಿಡಿ. ಸರಿ ನೀನ್ ಹೋಗೋ, ನಿಮ್ ಅಕ್ಕ ಹೇಳಿದ್ಮೇಲೆ ಮುಗೀತು. ನನ್ನಲ್ಲೇ ಕಳುವಾದೆ ನಾನು, ನಿನ್ನಲ್ಲೇ ಹುಡುಕೋಣವೇನು? ನನ್ನನ್ನೇ ಮರೆತೋದೆ ನಾನು, ನನ್ನನ್ನು ಪರಿಚಯಿಸು ನೀನು. ನಿನ್ನ ಕಣ್ಣಿನ ಸನ್ನೆ ನೋಡಿ ಆಗೋದೆ ಸೊನ್ನೆ, ನನ್ನ ಕೆನ್ನೆಯಾದೆನ್ನೆ ಯಾಕೆ ಕೇಳೋದು ನಿನ್ನೆ? ಬರೀ ನೀನೆ ನೀನೆ, ಬರೀ ನೀನೆ ನೀನೆ, ಜೀವಕ್ಕೀಗ ನೀನೆ ಬೇಕಿದೆ. ಅಯ್ಯೋ ಕೈಯೆಲ್ಲ ಹಿಟ್ಟಾಗತ್ತೆ. ಪರವಾಗಿಲ್ಲ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಎತ್ತೇಳಿ. ದೇವಸ್ಥಾನದಲ್ಲಿ ಒಂದೇ ರೂಮಲ್ಲಿ ಕಾಣಿಸ್ಕೊಂಡ್ರು, ನೆಮ್ಮದಿಗೋಸ್ಕರ ನಿನ್ ಭುಜದ ಮೇಲೆ ತಲೆ ಇಟ್ರು ಅದು ತಪ್ಪಲ್ಲ ಅಂತ ಆ ದೇವರು ಜವಾಬ್ದಾರಿಗಳನ್ನ ನನಗೆ ವಹಿಸಿ ಸೂಚನೆ ಕೊಟ್ಟಿದ್ದಾನೆ. ಅಂದ್ರೆ
ನಿನ್ ಜೊತೆ ನಾನು ಕ್ಲೋಸ್ ಆಗಿರೋದು ತಪ್ಪಲ್ಲ ವೈದಹಿ. ಸರಿ, ಆಗ್ಲೇ ಏನು ಹೇಳ್ತಿದ್ದೆ? ಹಾ, ವಿರಹ. ವಿರಹ ತಡ್ಕೊಳ್ಳೋದು ಅದು ತುಂಬಾ ಕಷ್ಟ ವೈದಹಿ. ಅದಕ್ಕೆ ಮನುಷ್ಯ ಮನಸ್ಸು ಎರಡು ಹತ್ರನೇ ಇರಬೇಕು.